ಮೇಲ್ಮನೆಯಲ್ಲಿ ನಮಗೆ ಸಂಖ್ಯಾಬಲ ಇಲ್ಲವೆಂದು ಗೊತ್ತಿದೆ. ಆದರೆ ಬಿಜೆಪಿಯವರು ಸಭಾಪತಿಯವರು ಸದನಕ್ಕೆ ಬರುವ ಮುನ್ನವೇ ಸದನ ಆರಂಭ ಯಾಕೆ ಮಾಡಬೇಕಿತ್ತು? ಬಿಜೆಪಿಯವರು ಮೊದಲು ನೋಟಿಸ್ ನೀಡಿ ಇಲ್ಲವೇ ಕಾನೂನು ಹೋರಾಟ ಮಾಡಬೇಕಿತ್ತು. ಅದು ಬಿಟ್ಟು ಬಿಜೆಪಿಯವರು ವಿಧಾನ ಪರಿಷತ್ ಅಧಿವೇಶನದಲ್ಲಿ ಗಲಾಟೆ ಮಾಡಿದ್ದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಾಚಿಕೆಗೇಡು ಸಂಗತಿಯಾಗಿದೆ ಎಂದು ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಬಳ್ಳಾರಿ ಜಿಲ್ಲೆಯ ಮೈಲಾರದ ಮೈಲಾರಲಿಂಗೇಶ್ವರ ದೇವಸ್ಥಾನಕ್ಕೆ ತೆರಳಲು ಹುಬ್ಬಳ್ಳಿಗೆ ಆಗಮಿಸಿದ ಕೆಪಿಸಿಸಿ ಅಧ್ಯಕ್ಷ ಡಿಕೆಶಿ ಮಾಧ್ಯಮದವರೊಂದಿಗೆ ಮಾತನಾಡಿ, ಬಿಜೆಪಿಯವರು ರಾಜ್ಯಪಾಲರ ಬಳಿ ಹೋಗಿದ್ದಾರೆ, ಏನು ಆಗುತ್ತೆ ನೋಡೋಣ. ಆದರೆ ಸಭಾಪತಿ ಪ್ರತಾಪ್ ಶೆಟ್ಟಿ ಅವರಿಗೆ ಅಧಿಕಾರದ ಆಸೆ ಇಲ್ಲ, ಅವರು ಅಧಿಕಾರಕ್ಕೆ ಅಂಟಿಕೊಳ್ಳುವವರಲ್ಲ ಎಂದಿದ್ದಾರೆ. ವಿಧಾನ ಪರಿಷತ್ನಲ್ಲಿ ಗಲಾಟೆಯಾಗಲು ಬಿಜೆಪಿಯವರು ಕಾರಣ. ಬಿಲ್ ಪಾಸ್ ಮಾಡುವ ನಿಟ್ಟಿನಲ್ಲಿ ತರಾತುರಿಯಲ್ಲಿ ಸಭಾಪತಿ ಸ್ಥಾನದಲ್ಲಿ ಕುಳಿತಿದ್ದು ಸರಿಯಲ್ಲ. ಮೇಲ್ಮನೆಯಲ್ಲಿ ನಮಗೆ ಸಂಖ್ಯಾಬಲ ಇಲ್ಲ ಅಂತ ಗೊತ್ತಿದೆ ಎಂದು ಪರೋಕ್ಷವಾಗಿ ಕಾಂಗ್ರೆಸ್ಗೆ ಬಹುಮತವಿಲ್ಲವೆಂದು ಒಪ್ಪಿಕೊಂಡಿದ್ದಾರೆ. ಇನ್ನು ಗೋಹತ್ಯೆ ಮಸೂದೆ ವಿಚಾರವಾಗಿ ಪ್ರತಿಕ್ರಿಯೆ ನೀಡಿದ ಅವರು, ಬಿಜೆಪಿಯವರು ಒಂದು ವರ್ಗವನ್ನು ಸೀಮಿತ ಮಾಡಿಕೊಂಡು ಮಸೂದೆ ಜಾರಿ ಮಾಡುತ್ತಿದ್ದಾರೆ. ಅವರು ಏನು ಮಾಡುತ್ತಾರೆ ಮಾಡಲಿ, ನೋಡೋಣ. ಗೋಹತ್ಯೆ ಮಸೂದೆ ಜಾರಿಯಿಂದ ರೈತ ಸಮುದಾಯಕ್ಕೆ ಅನ್ಯಾಯವಾಗಲಿದೆ ಎಂದು ಗೋಹತ್ಯೆ ಮಸೂದೆ ಜಾರಿಗೆ ವಿರೋಧ ವ್ಯಕ್ತಪಡಿಸಿದರು. ಕಾಂಗ್ರೆಸ್ ಪಕ್ಷವನ್ನು ಕಾರ್ಯಕರ್ತರು ನಾಯಕರು ತೊರೆಯುತ್ತಿರುವ ಬಗ್ಗೆ ಪ್ರತಿಕ್ರಿಯೆ ನೀಡಿದ ಡಿಕೆಶಿ, ಕಾಂಗ್ರೆಸ್ ಪಕ್ಷಕ್ಕೆ ನೂರಾರು ವರ್ಷಗಳ ಇತಿಹಾಸವಿದೆ. ಪಕ್ಷದಿಂದ ಹೊರಹೋಗುವವರು ಹೋಗ್ತಾರೆ, ಯಾರು ಪಕ್ಷ ಬಿಟ್ಟರೂ ಕಾಂಗ್ರೆಸ್ ಪಕ್ಷ ಇರುತ್ತೆ, ನಾನು ಪಕ್ಷ ಬಿಟ್ಟು ಹೋದ್ರೂ ಕಾಂಗ್ರೆಸ್ ಪಕ್ಷ ಇದ್ದೇ ಇರುತ್ತೆ ಎಂದು ಹೇಳಿದರು. ಅವರು ಗವರ್ನರ್ ಹತ್ರಕ್ಕೆ ಹೋಗಿದ್ದಾರೆ. ನಾವು ಯಾವ ಅಧಿಕಾರಕ್ಕೂ ನಮ್ಮ ಪ್ರತಾಪ್ ಶೆಟ್ಟರು ಬಹಳ ಬೇರೆ ಸೂಕ್ಷ್ಮವಾದಂಥ ಒಬ್ಬ ನಾಯಕರು. 83 ಅಸೆಂಬ್ಲಿಲಿ ಇದ್ದವರು, ವೆರಿ ಸೀನಿಯರ್ ಮೋಸ್ಟ್ ಪಾಲಿಟಿಷಿಯನ್ ಈಗ ನಮ್ಮ ಪಕ್ಷದಲ್ಲಿ. ಅವರು ಇವಕ್ಕೆಲ್ಲ ಅಧಿಕಾರ ಕಂಡುಕೊಳ್ಳೋ ಜನ ಅಲ್ಲ. ಬಟ್ ಏನಂದರೆ, ಒಬ್ಬ ಸ್ಪೀಕರ್ಗೆ ಕೌನ್ಸಿಲ್ ಚೇರ್ಮನ್ಗೆ ಬೀಗ ಹಾಕ್ಬಿಟ್ಟು ಒಳಗಡೆ ಕುಂಡಿಸ್ಬಿಟ್ಟು, ಅದು ನಾನು ಡೆಪ್ಟಿ ಚೇರ್ಮನ್ ಬಿಡಿ, ಅವ್ರ್ಯಾರು ಮೆಂಬರ್ಸು ಅವ್ರ ಪಾರ್ಟಿ ಏನು ಬೇಕಾದ್ರೂ ಮಾಡ್ಕೊಳ್ಳಿ, ಆ ಥರ ಸೀನಿಯರ್ ಮೆಂಬರು, ಅವ್ರದ್ದು ಒಳ್ಳೆ ಪೊಲಿಟಿಕಲ್ ಹಿಸ್ಟ್ರಿ ಇದೆ, ಅವರು ಬಂದು ಚೇರ್ಮನ್ ಚೇರಲ್ಲಿ ಕೂತ್ಕೊಂಡು ಬೆಲ್ಲ ಹಾಕಿನ ಮುಂಚಿತವಾಗೆ ಕೂತ್ಕೊಂಡು ಬೀಗ ಹಾಕ್ಸ್ಬಿಡ್ತಾರೆ ಅಂತಂದರೆ ಕೌನ್ಸಿಲ್ಗೆ, ಪ್ರಜಾಪ್ರಭುತ್ವದ ವ್ಯವಸ್ಥೆಗೆ ಇದಕ್ಕಿನ್ನ ನಾಚಿಕೆ ನಿಮ್ಮಿಲ್ಲ. ಅವರು ಏನು ನೋಟಿಸ್ ಕೊಡಬೇಕು, ನೋಟಿಸ್ ಕೊಡಲಿ, ಕಾನೂನು ಪ್ರಕಾರ ಏನು ಬೇಕಾದ್ರೂ ಮಾಡಲಿ, ಡಿಸ್ಕಷನ್ ಆಗಲಿ, ಅಷ್ಟು ತರಾತುರಿಯಲ್ಲಿ ಸ್ಪೀಕರ್ ಬರೋಕ್ಕಿಂತ ಮುಂಚಿತವಾಗೇ ಇಷ್ಟೆಲ್ಲ ಗಲಾಟೆ ಮಾಡಿ ರಂಪ್ ಮಾಡಿ ಇಡೀ ದೇಶ ನಮ್ಮ ಕರ್ನಾಟಕ ನೋಡಿ, ಇದನ್ನು ನಮ್ಮ ಕಳಂಕ ತರೋಂಥ ಕೆಲಸ ಬಿಜೆಪಿ ಸ್ನೇಹಿತರು, ಜನತಾದಳ ಸ್ನೇಹಿತರು ಎಲ್ಲ ಸೇರಿ ಮಾಡಿದ್ದಾರೆ. ಇಲ್ಲಿ ಅವರು ವಿ ಆರ್ ವೇಟಿಂಗ್, ಕಾನೂನಲ್ಲಿ ಏನಿದೆ ಆ ಥರ ಒಂದು ಚೇರ್ಮನ್ನ ಇಬ್ಬರು ನಂಬರ್ಸು ನಮ್ಗೆ ಗೊತ್ತಿದೆ, ನಂಬರ್ಸ್ ಇಲ್ಲ ಅನ್ನೋದು ನಮ್ಗೆ ಗೊತ್ತಿದೆ. ಬಟ್ ಅವ್ರೇನು ಡಿಸಿಷನ್ ತಗೊಳ್ಳಿ, ಈಗ ನಾವು ಸಮರ್ಥನೆ ಮಾಡ್ಕೊಂಡಿದ್ದು ಸರಿ ಇಲ್ಲ ಅನ್ನೋದೇನಂದ್ರೆ ಹೇಳಿ ನೀವು. ನಮ್ಮವ್ರು ಗಲಾಟೆ ಮಾಡಿದ್ರು, ಯಾವ ಗಲಾಟೆ ಮಾಡಿದ್ರು, ಒಳಗಡೆ ಬಿಡದೆ ಹೋದಾಗ ಮಾಡಿದ್ರು, ಸ್ಪೀಕರ್ ಕೌನ್ಸಿಲ್ ಚೇರ್ಮನ್ನ ಬೀಗ ಹಾಕಿದಾಗ ಮಾಡಿದ್ರು, ಹಾಗೆ ಮಾಡಿದ್ರು. ಸದ್ಯಕ್ಕೆ ಅವಶ್ಯಕತೆ ಇಲ್ಲ, ರಾಜ್ಯಪಾಲರದಕ್ಕೆ ಅವ್ರು ಹೋಗಿದ್ದಾರೆ, ಅವ್ರು ಏನು ಹೇಳ್ತಾರೆ ನೋಡೋಣ, ಆಮೇಲೆ ನಾವು ಮಾತಾಡ್ತೀವಿ. ನೋಡಿ, ಅವೆರಡು ಆಲೆ ಗೋಹತ್ಯೆ ಈ ರಾಜ್ಯದಲ್ಲಿದೆ. ಇಲ್ಲಿ ಒಂದು ವರ್ಗನ ಅವರು ಸೀಮಿತವಾಗಿಟ್ಕೊಂಡು ಇದನ್ನೆಲ್ಲ ಮಾಡ್ತಾ ಇದ್ದಾರೆ. ಇದು ವರ್ಗ ಆದ ವಿಚಾರ ಅಲ್ಲ, ಇಡೀ ರೈತ ಸಮುದಾಯಕ್ಕೆ ಆಗ್ತಾರಂತ ಒಂದು ದೊಡ್ಡ ತೊಂದರೆ. ಸೊ ಈ ಹಿನ್ನೆಲೆಯಲ್ಲಿ ನಾವು ರೈತರ ಪರವಾಗಿ ಅದನ್ನು ವಿರೋಧ ಮಾಡ್ತೇವೆ. ಈಗ ಇರೋದನ್ನ ಏನು ಅವಶ್ಯಕತೆ ಏನಿಲ್ಲ, ತರಲಿ ಅವ್ರು ಫಸ್ಟ್ ಅವ್ರ ರಾಜ್ಯಗಳಿಗೆಲ್ಲ ಇಡೀ ದೇಶದಲ್ಲಿ ಅವರೆಲ್ಲ ಸರ್ಕಾರಗಳು ತಗೊಂಡು ಬರಲಿ. ಆಮೇಲೆ ಯಾಕೆ ಸಿ, ನಾವು ಯಾರಲ್ಲಿ ನಾವು ಈಗಾಗಲೇ ಇಡೀ ದೇಶನೇ ಹತ್ಕೊಂಡು ಉಳಿತಾ ಇದೆ ರೈತರ ವಿಚಾರದಲ್ಲಿ. ಕರ್ನಾಟಕ ರಾಜ್ಯ ಕೂಡ ಅವ್ರಿಗೆ ಬೆಂಬಲವಾಗಿ ನಮ್ಮ ಪಕ್ಷ ಕೂಡ ನಿಂತಿದೆ, ಮುಂದಕ್ಕೂ ರೈತ ಪರವಾಗಿ ನಾವು ನಿಂತ್ಕೊಳ್ತೇವೆ.